ಇಲ್ಲೇ ಇದೆ ಕಾರು ರೆಡಿ ಆಗಿದೆ. ಯಾವ ಕಾರು ಅಂತ ಗೆಸ್ ಮಾಡಿ ನೋಡೋಣ. ಗೆಸ್ ಮಾಡಿಲ್ಲ ಅಂದ್ರೆ ತೆಗಿತೀನಿ ಕವರ್, ಆದ್ರೂ ಗೆಸ್ ಮಾಡಿ. ಆಯ್ತು ತೆಗಿಯೋಣ ಈಗ. ಓಕೆ, ಎಲ್ಲ ನಿಮ್ ಸಹಕಾರ, ಎಲ್ಲ ನಿಮ್ ಆಶೀರ್ವಾದ. ಬಂಧುಗಳೇ, ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೂ ಒಂದು ಕನ್ಸಿರುತ್ತೆ, ಮನೆ ಕಟ್ಟಬೇಕು, ಆಮೇಲೆ ಆ ಹೊಸ ಮನೆಗೆ ಒಂದು ಹೊಸ ಕಾರ್ ತಗೋಬೇಕು ಅಂತ. ಇವತ್ತೊಂದು ಅಂಥದೇ ಒಂದು ಸುದಿನ. ನಾನೇನು ಕಾರ್ ಓಡಿಸಿಲ್ಲ ಅಂತಲ್ಲ, ನಾವು ತಗೊಂಡಿದ್ದು ಇಲ್ಲಿವರೆಗೆ ಸೆಕೆಂಡ್ ಹ್ಯಾಂಡ್ ಕಾರ್ಗಳು. ರೀಸೆಂಟಾಗಿ ನನ್ನ ಕಾರ್ ಆಕ್ಸಿಡೆಂಟ್ ಆಗಿ ನಾವೆಲ್ಲ ದುಃಖ ಅನುಭವಿಸಿದ್ನ ನೀವೆಲ್ಲ ನೋಡಿದ್ರಿ, ತುಂಬ ದುಃಖಕರವಾದಂಥ ವಿಷಯ. ಅದು ಆಗಿದ ನಂತರ ಈಗ ನಮಗೆ ಒಂದು ಅನುಕೂಲ ಆಗಿದ್ದು ಇನ್ನೊಂದು ಏನು ಅಂದರೆ, ಇವತ್ತು ಒಂದು ಹೊಸ ಕಾರಿಗೆ ಅಪ್ಲೈ ಮಾಡಿದ್ವಿ, ಹೊಸ ಕಾರ್ ತಗೊಂತಾ ಇದ್ದೀವಿ. ಈಗ ಹೋಗ್ತಾ ಇದ್ದೀವಿ, ಯಾವ ಕಾರು ಅಂತ ನಾನು ಹೇಳಲ್ಲ, ಈಗ ಅಲ್ಲೇ ಹೋಗಿ ನೋಡ್ತೀರಾ. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಫಾರ್ಮಾಲಿಟೀಸ್ ಇದ್ದಾವೆ, ಈ ಫಾರ್ಮಾಲಿಟೀಸ್ನೆಲ್ಲ ನಾವು ಮುಗಿಸ್ಕೊಂಡು ಇದನ್ನೆಲ್ಲ ನೋಡ್ಕೊಂಡು ನಾವು ಆಮೇಲೆ ಕಾರ್ ತಗೊಳಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹಾಗಾಗಿ ಒಂದು ಒಂಚೂರು ಓದ್ಬಿಡಕ್ಕಿಂತ ಓದ್ಬಿಟ್ಟು ಸೆಂಡ್ ಮಾಡು. ಓದು ಓದು ಸತೀಶ್ ಶಿರಗೌಡ ಆದ ನಾನು ಇಂದು ಇದು ಕಾರನ್ನು ಖರೀದಿ ಮಾಡುತ್ತಿದ್ದೇನೆ. ನನ್ನ ಬಳಿ ಈಗಾಗಲೇ ಹಿಮಾಲಯನ್ ಬೈಕ್ ಕೂಡ ಇರುತ್ತದೆ. ಈ ವಾಹನಗಳು ನಮ್ಮ ಕುಟುಂಬದ ಸದಸ್ಯರೆಂದು ಪರಿಗಣಿಸುತ್ತೇವೆ. ನಮ್ಮ ಕುಟುಂಬದಲ್ಲಿ ಈ ವಾಹನಗಳು ಭಾವನಾತ್ಮಕ ಸಂಬಂಧ ಹೊಂದಿರುವ ಕಾರಣ ಇದನ್ನು ಯಾರೊಂದಿಗೂ ಹಂಚಿಕೊಳ್ಳದೆ ತಮ್ಮ ಕುಟುಂಬಕ್ಕೆಂದು ಮೀಸಲಿಡುತ್ತಿದ್ದೇವೆ. ಈ ಒಪ್ಪಂದ ಪತ್ರದ ಮೂಲ ಉದ್ದೇಶವೇನೆಂದರೆ ನನ್ನ ಬಾಂಬೆದನದ ಮಿಸ್ಟರ್ ಯಕ್ಷಿತ್ ಈಗಾಗಲೇ ನನ್ನ ಬಹಳಷ್ಟು ವಸ್ತುಗಳನ್ನು ಬಳಸಿ ನನಗೆ ಕಿರುಕುಳ ನೀಡಿದ ಸಲುವಾಗಿ ಸ್ಪಷ್ಟವಾಗಿ ಓದ್ಬೇಕು, ಅರ್ಥ ಆಗಬೇಕು ವಿಡಿಯೋದಲ್ಲೂ. ಅದು ಅಗ್ರಿಮೆಂಟ್ ಯಾಕೆ ವಿಡಿಯೋ ಮಾಡ್ತಿರೋದು ಅಗ್ರಿಮೆಂಟ್. ಮುಂದೆ ಯಕ್ಷಿತ್ ಈ ವಾಹನಗಳನ್ನು ಬಳಸುವುದಿಲ್ಲ ಮತ್ತು ಅದನ್ನು ಕೇಳುವ ಧೈರ್ಯವೂ ಕೂಡ ಮಾಡುವುದಿಲ್ಲವೆಂದು ಈ ಪತ್ರದ ಮೂಲಕ ನಾವು ಇಬ್ಬರು ಈ ಒಪ್ಪಂದಕ್ಕೆ ಬಂದಿದ್ದೇವೆ. ಅಪ್ಪ ಇದಂತೂ ಅಷ್ಟೇ, ಅಪ್ಪಣೆ ಇಲ್ಲದೆ ಅಷ್ಟೇ ಅಲ್ಲದೆ ನಮ್ಮ ಮನೆಯಲ್ಲಿ ನನ್ನ ಅಂಡರ್ವೇರ್ಗಳು ಕೂಡ ಕಾಣೆ ಆಗಿರುತ್ತದೆ. ಅದಕ್ಕೆ ನನ್ನ ಅಂಡರ್ವೇರ್ ಕಾಣೆ ಆಗಿ ನನಗೆ ಎಲ್ಲ ತಗೊಂಡ್ರೆ ನಮ್ಮ ಭಾವನೆಯ ನೇರ ಆರೋಪಗಳನ್ನು ಇವನ ಮೇಲೆ ಇನ್ನು ಮುಂದೆ ನನಗೆ ಸಂಬಂಧಪಟ್ಟ ಯಾವ ವಸ್ತುಗಳನ್ನು ಎಕ್ಸಿಟ್ ಉಪಯೋಗಿಸುವಂತಿಲ್ಲವೆಂದು ಈ ಪತ್ರದ ಮೂಲಕ ನಾವಿಬ್ಬರು ಒಪ್ಪಂದಕ್ಕೆ ಬಂದಿದ್ದೇವೆ. ಅದರ ಜೊತೆಗೆ ನನ್ನ ಕರಾರುವನ್ನು ನಿಮಗೆ ಹೇಳ್ತಿದ್ದೇನೆ. ನಾನು ತಗೊಂಡಿರೋ ಹೊಸ ಶರ್ಟ್ಗಳಾಗಿರಲಿ ಇದಾಗಿರಲಿ ತಗೋಬಿಟ್ಟು ಯೂಸ್ ಮಾಡ್ತಾರೆ ಭಾವ ತಗೋಬಿಟ್ಟು ಆಮೇಲೆ ನಮ್ಮ ಪೂಜೆನೇ ತಂದು ಕೊಟ್ಟಿದ್ರು ಅಂತ ನಾಟಕ ಮಾಡ್ತಾರೆ. ಅದು ಮಾಡಂಗಿಲ್ಲ. ನೆಕ್ಸ್ಟ್ ನಾನು ಅವ್ರ ವಸ್ತು ಮುಟ್ಟಲ್ಲ, ಅವ್ರು ನನ್ನ ವಸ್ತು ಮುಟ್ಟಲ್ಲ. ಅಗ್ರಿಮೆಂಟ್ ಫಸ್ಟ್ ಪಾರ್ಟಿ ತರ ಇದೆ, ಸೆಕೆಂಡ್ ಪಾರ್ಟಿ ನಂದು ಒಂದು ಸ್ವಲ್ಪ ಕರಾರುಗಳನ್ನ ಹಾಕಿ ಆಮೇಲೆ ಅಗ್ರಿಮೆಂಟ್ ಸಿಗ್ನೇಚರ್. ಈಗ ನಾನು ಸಿಗ್ನೇಚರ್ ಹಾಕಿದೀನಿ, ಕನ್ನಡದಲ್ಲೇ ಹಾಕಿದೀನಿ ನೋಡಿ. ಬರೋದ್ರೊಳಗೆ ಅಗ್ರಿಮೆಂಟ್ ಬೆಲೆ ಈ ವಿಡಿಯೋಗೂ ಬೆಲೆ ಇರಲ್ಲ ಹಂಗ ಮಾಡಿರ್ತಾರೆ. ಆಕ್ಚುಲಿ ನಮ್ಮನೆಯವರು ಬೆಳಗ್ಗೆ ಅಷ್ಟೇ ಹೇಳ್ತಿದ್ರಪ್ಪ, ಸದ್ಯ ಬರ್ತಿದ್ದೇನೆ ಅಲ್ಲ ಯಕ್ಷಿತ್ ಬರ್ತಿದ್ದೇನೆ, ಇನ್ನೂ ಒಂದು ಧೈರ್ಯ ಬಂದಂಗೆ ಆಯ್ತು ಅಂತಿದ್ರು. ಈಗ ನೋಡಿದ್ರೆ ಅಗ್ರಿಮೆಂಟ್ ರೆಡಿ ಆಗಿದೆ. ಫಸ್ಟ್ ಅಗ್ರಿಮೆಂಟು, ಈ ಅಗ್ರಿಮೆಂಟು ತುಂಬ ವ್ಯಾಲ್ಯೂಯಬಲ್ ಇದು. ಈ ಅಗ್ರಿಮೆಂಟು ಇಂದನೇ ನಾವು ನೆಕ್ಸ್ಟ್ ಯಾವುದೇ ಅಗ್ರಿಮೆಂಟ್ ಮಾಡಿಸಿದ್ರು ಇದ್ರ ಮುಖಾಂತರ ಇದ್ರ ಇದಾದ್ಮೇಲೆ ಮಾಡಿಸ್ಬೇಕು, ಇಲ್ಲಾಂದ್ರೆ ಕಾರ್ ಸೇಫ್ಟಿ ಕಡಿಮೆ. ಹಂಗಾಗಿ ನಾವು ಕಾರ್ ತಗೊಳಕ್ ಮೇನ್ ಇದಕ್ಕೆ ಇವ್ ಯಕ್ಷಿತ್ ಸೈನ್ ಮಾಡಿದ್ರೆ ಮಾತ್ರ ನಾವು ಕಾರ್ ತಗೊಳ್ಳೋದು. ಖುಷಿ ಪಡೋದು ಕಾರ್ ತಗೊಳೋದು ಖುಷಿ ಪಡ್ತಾರೆ. ಅಯ್ಯೋ ಅದು ಬರೀವಾಗ ಏನ್ ಜೋಶ್ ಅಲ್ಲಿ ಇದ್ರಿ ಗೊತ್ತಾ. ಕಾರ್ ತಗೊಳಕ್ಕೆ ಆಟೋದಲ್ಲಿ ಹೋಯ್ತಾ ಇದೀನಿ ಈಗ. ಜಸ್ಟ್ ನೋಡ್ತೀರಾ ಯಾವ ಕಾರ್ ತಗೋತಾ ಇದೀವಿ, ಏನು ಎತ್ತ ಅಂತ. ಕೀಪ್ ಸರ್ಪ್ರೈಸಿಂಗ್. ಇದೆಲ್ಲ ಕಡೆ ಕಲರ್ ಯಾವ್ದು ಅನ್ನೋದು ಗೊತ್ತಿಲ್ಲ ನಿಮ್ಗೆ. ಇಲ್ಲಿಂದ ಡೌನ್ ಮಾಡ್ಕೋಬ ಈಗ ತಿಳಿಸು ಯಾವ ಕಾರ್ ತಗಂತಿದೀವಿ ರೀ ಅಂತ ಗೊತ್ತಾಯ್ತು. ನಮ್ಮ ಮನೆಯವ್ರಿಗಂತೂ ಸಡಗರದಲ್ಲಿ ನಮ್ ವಿಡಿಯೋಗೆ ಗೊತ್ತಾಯಿಲ್ಲ ನಮ್ಮ ಚಾನಲ್ಗೆ. ಅವ್ರನ್ನ ಅವ್ರ ಚಾನಲಲ್ಲಿ ನೋಡ್ಕೊಳ್ಳಿ ನೀವು. ನಮ್ಮ ಚಾನಲಲ್ಲಿ ನಾನು ಹೆಚ್ಚಿತ್ತು ಸೇರ್ಕೊಂಡು ವಿಡಿಯೋ ಮಾಡ್ಕೊತೀವಿ, ಅವ್ರು ನಮಗೆ ಸಿಗಲ್ಲ ಇನ್ನ. ಅವ್ರ ಚಾನಲ್ ಅವ್ರ ಸಡಗರ ಫುಲ್ ನೋಡ್ಕೊಂಬಿಡಿದೀನಿ. ಅವಳದು ಸಡಗರ ಹೇಳ ತೀರದು ಬಾವ ಏನೇನು ಪಾಪ. ಇಷ್ಟು ವರ್ಷ ಅವಳ ಕಾದವಳೆ ನಂಬಿಕೆ ಇಟ್ಕೊಂಡು ಏನು ಇಲ್ಲದ ಇಷ್ಟು ವರ್ಷ ಕಾದು ಇವತ್ತು ಒಂದು ಹೊಸ ಕಾರ್ ತಗೋತೀವಿ. ಈ ವರ್ಷ ಲೈಫಲ್ಲಿ ಒಂದೇ ಸರಿ ಅವ್ರು ಅನುಭವಿಸೋಕ್ಕಾಗೋದು ಇದನ್ನ. ಖುಷಿನ ಎಂಜಾಯ್ ಮಾಡಲಿ ಸುಮ್ಮನೆ ಪಾಪ. ಇನ್ನೇನು ಮಾಡಿ ಅಲ್ವ ಏನ್ ಬಾಬಾ ಹಿಂಗಿದೆ ನಮ್ಕಿಂತ. ಹಾಯ್ ಬ್ರೋ, ಏನ್ ಸಮಾಚಾರ? ಸ್ಮಾರ್ಟಿ ಹುಡುಗಿರ್ ಫ್ಯಾನ್ಸ್ ಅಲ್ಲ ಬಾಬು, ಹುಡುಗಿರ್ ಫ್ಯಾನ್ಸ್ ಜಾಸ್ತಿ ಆಗಿದಾರೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದಾರೆ. ಅವ್ರ ವೈಫ್ ಕಂಪ್ಲೇಂಟ್ ಇದೆ. ಡಾಕ್ಯುಮೆಂಟ್ ಮಾಡ್ಸೋಣ ಅಂತ ನಾನು ಹೋಗ್ತಿದ್ದೀನಿ. ಆಕ್ಚುಲಿ ಅವ್ರ ಹೆಸರು ಮಾಡ್ತೀನಿ. ಬಾ ಬಾ ಬಾ, ಏನ್ ಲೈಟಿಗೆ ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ಪೂಜೆ. ನಾನು ಅವ್ರಿಗೆ ಗಿಫ್ಟ್ ಮಾಡ್ತಿದ್ದೀನಿ ಅಂತ ಆ ಥರ ಏನಿಲ್ಲ. ಆಲ್ಮೋಸ್ಟ್ 75% ಇವರೇ ಅಮೌಂಟ್ ಹಾಕಿದ್ದಾರೆ.
ನಾನೊಂದು ಸ್ವಲ್ಪ ಕೊಟ್ಟಿದ್ದೀನಿ ಅಷ್ಟೇ, ಹಂಗಾಗಿ ಅವ್ರ ಹೆಸರಲ್ಲಿ ಹಾಕಿಸ್ ಕೊಡ್ತೇವೆ ಸರ್. ಏನಿಲ್ಲ ಭಾವ ಹಾಕಿರೋ ಬೇಸ್ ಮೇಲೆ ಆಗಿರೋದು ಕೂತ್ಕೊಳ್ಳಿ ಬಿಬ್ರೋ. ವೆಹಿಕಲ್ ಬಿಲ್ಲು, ಟ್ಯಾಕ್ಸ್ ಇನ್ವಾಯ್ಸ್ ಇದು, ರಿಜಿಸ್ಟ್ರೇಷನ್, ರೋಡ್ ಟ್ಯಾಕ್ಸ್ ಇದು. ಫೈನಲಿ ಕಿಯಾದವರು ನೀಟಾಗಿ, ಆಕ್ಚುಲಿ ನಮಗೆ ತುಂಬ ಖುಷಿ ಆಗಿದ್ದು ಅಂದರೆ ಒಂದು ಚೂರು ಪ್ರಾಬ್ಲಮ್ ಇಲ್ದಂಗೆ ನಾವು ಏನು ಹೇಳಿದ್ವಿ ಅದೇ ಡೇಟಿಗೆ ಮತ್ತು ಅಚ್ಚುಕಟ್ಟಾಗಿ ನೀಟಾಗಿ ಡಾಕ್ಯುಮೆಂಟ್ ಎಲ್ಲ ಫಾಸ್ಟ್ ಟ್ಯಾಕ್ ಸಮೇತ ಅವರೇ ಹಾಕ್ಸಿ ನೀಟಾಗಿ ನಮಗೆಲ್ಲ ಅರೇಂಜ್ ಮಾಡಿಕೊಟ್ರು. ನಮ್ಮ ಕೈ ಏನಿಲ್ಲ, ದುಡ್ಡು ಕೊಟ್ಟಿದ್ದೆ ಎಲ್ಲನೂ ಕವರ್ ಕೊಟ್ಬಿಟ್ರು ಅಷ್ಟೇ, ಇನ್ನೇನಿಲ್ಲ. ಈ ಇದನ್ನ ನಮ್ಮ ಮನೆಯವ್ರಿಗೆ ಮೊದಲೇ ನನ್ನ ಕಾಲು ಹೆಸರಲ್ಲಿ ಏನೂ ಇಲ್ಲ, ನನ್ನ ಕಾರು ಅನ್ಸೋದೇ ಇಲ್ಲ, ಹಾಗೆ ಹೇಗೆ ಅಂತಾರೆ, ನಾನೇನೋ ತಗೊಂಡು ಓಡಿಸಿದ್ರೆ. ಹಾಗಾಗಿ ಇದನ್ನ ಅವ್ರಿಗೆ ಫುಲ್ ಕಂಪ್ಲೀಟ್ ಆಗಿ ಕೊಡ್ತಾ ಇದ್ದೀನಿ. ನಂದೇನು ಗಿಫ್ಟ್ ಏನಿಲ್ಲ, ಅವ್ರದ್ದು ಅಮೌಂಟ್ ಸೇರಿದೆ, ನಾನು ಸ್ವಲ್ಪ ಹಾಕಿ ನಾನು ಸ್ವಲ್ಪ ಸಪೋರ್ಟ್ ಅನ್ನಂಗೆ ಮಾಡ್ಬಿಟ್ಟು ಕೊಡ್ತಾ ಇದ್ದೀನಿ. ಇದೆಲ್ಲ ಈ ತರ ಯಾರೇ ಆಗಿರ್ಲಿ ಗಂಡ ಹೆಂಡತಿಗಳು ಈ ತರ ಡೌಗತ್ತಾ ರೀ, ಅವಾಗ್ಲೇ ಸಂಸಾರ ಚೆನ್ನಾಗಿರೋದು. ಅವ್ರು ಅವಳ ಮೇಲೆ ಹೇಳೋದು, ಅವಳು ಇವ್ರ ಮೇಲೆ ಹೇಳೋದು ಅಲ್ವಾ ಅಭಿಲಾಷ್? ಆಗುತ್ತೆ ಕನಕ್ಪುರಕ್ ಹೋಗೋಣ ಅಂತ ನಿನ್ನೆ ಜಗಳ ಬಿದ್ದಿದೆ. ನಾವು ಮೂರ್ ಜನ ಎಲ್ಲಾರು ಹೊರಟ್ರೆ ನಮ್ಮ ಒಮ್ಮೂರ್ ನಾವು ಜನ ಇನ್ನೊಂದು ಬಿಬಿ ಸರಿ ಬನ್ನಿ. ಈಗ ಯಾವ ಕಾರು ಅಂತ ನಿಮ್ಗೆ ಇನ್ನೂ ಹೇಳಿಲ್ಲ, ಗೊತ್ತಾಗ್ಬಿಟ್ಟಿರುತ್ತೆ ಎಲ್ಲಾದ್ರೂ. ಇಲ್ಲ ಇಲ್ಲ ಗೊತ್ತಾಗಿಲ್ಲ, ಎಲ್ಲ ಬಿಟ್ಕೊಟ್ಟೆ ಬ್ರ್ಯಾಂಡ್ ಅಷ್ಟೇ. ನೀವು ಇನ್ ನೋಡಿ ಕಾರ್ ಬಗ್ಗೆ ಗೊತ್ತಿಲ್ಲ ಮಂಗ, ಅದಕ್ಕೆ ಕಾರ್ ಕೊಟ್ಟಿದ್ದೀನಿ. ಕಿಯಾ ಕಂಪ್ನಿ, ಅದ್ರೊಳಗೆ ಯಾವ ಕಾರು? ಕಿಯಾದೊಳಗೆ ಸುಮಾರು ಕಂಪ್ನಿ ಕಾರ್ ಇದ್ದು, ಅದ್ರೊಳಗೆ ಯಾವ ಕಾರು ಅಂದ್ರೆ ಈಗ ನೋಡೋಣ ಬನ್ನಿ. ನಡೀರಿ ನಡೀರಿ. ಫೈನಲಿ ವಿಡಿಯೋದ ಇಂಪಾರ್ಟೆಂಟ್ ಟಾಪಿಕ್ ಬಂದ್ವಿ. ಇಲ್ಲೇ ಇದೆ ಕಾರು, ರೆಡಿಯಾಗಿದೆ. ಯಾವ ಕಾರು ಅಂತ ಗೆಸ್ ಮಾಡಿ ನೋಡೋಣ. ಗೆಸ್ ಮಾಡಿಲ್ಲ ಅಂದ್ರೆ ತೆಗಿತೀನಿ ಕವರ್. ಆದರೂ ಗೆಸ್ ಮಾಡಿ ನೋಡೋಣ. ಕೆಲವರು ಕರೆಕ್ಟಾಗಿ ಹೇಳಿದ್ರಿ, ಕೆಲವರು ತಪ್ಪಾಗಿ ಹೇಳಿದ್ರಿ. ಸರಿ ಆಯ್ತು, ತೆಗೆಯೋಣ ಈಗ. ಓಕೆ, ಎಲ್ಲ ನಿಮ್ಮ ಸಹಕಾರ, ಎಲ್ಲ ನಿಮ್ಮ ಆಶೀರ್ವಾದ. ಎಲ್ಲ ಕಡೆ ತಲುಪಿಸುವಂಥ ಒಂದು ರಥ ನಮ್ಮ ಕುಟುಂಬ ಕ್ಯಾಡ್ ಆಗಿದೆ. ಇದ್ರ ಬಗ್ಗೆ ನಾನು ಇನ್ನೂ ತುಂಬ ಜಾಸ್ತಿ ಮಾತಾಡ್ತೀನಿ, ಮಾತಾಡಬೇಕು ಅಂತ ಆಸೆ ಇತ್ತು. ಖುಷಿಯಲ್ಲಿ ನನಗೆ ಹೊರಗಡೆ ಬರ್ತಾ ಇಲ್ಲ, ಮಾತಲ್ಲೇ ಒಳಗಡೆ ಹೋಗ್ತಾ ಇದೆ. ಇನ್ನೂ ಚೆನ್ನಾಗಿ ಹೇಳ್ತೀನಿ ಆಮೇಲೆ, ನಿಧಾನ ಪಾಯಸ ಹೊರಕೊಡ್ತೀನಿ. ಒಂದು ಮನೆ, ಸುಂದರವಾದ ಹೆಂಡತಿ, ಮುದ್ದಾದ ಮಕ್ಕಳು, ಅವ್ರನ್ನ ಹೊತ್ತು ತಿರುಗಾಡಕ್ಕೊಂದು ಕಾರು. ಇದು ಎಷ್ಟೋ ಸ್ವಾಭಿಮಾನಿ ಮಿಡಲ್ ಕ್ಲಾಸ್ ಹುಡುಗರ ಕನಸು. 10 ವರ್ಷದಿಂದ ಇದು ನನ್ನ ಕನಸು ಕೂಡ ಆಗಿತ್ತು. ಇವತ್ತು ಆ ಕನಸು ನನಗೆ ಸಂಪೂರ್ಣ ಆಗ್ತಾ ಇದೆ. ನಾನು ಒಂದು ಹೊಸ ಕಾರ್ ತಗೊಂತಾ ಇದ್ದೀನಿ. ತನ್ನ ಹತ್ರ ಎಲ್ಲ ಇದ್ರು, ನನ್ನ ಹತ್ರ ಏನು ಇಲ್ದಿರುವಾಗ ನನ್ನ ಹೆಂಡತಿ ನನ್ನ ಕೈ ಹಿಡಿದ್ಲು. ಬಡವನಾಗಿದ್ರು ರಾಜನಂತೆ ಗೌರವಿಸಿದ್ಲು. ಯಾರಾದರೂ ರಸ್ತೆಯಲ್ಲಿ ಹೊಸ ಕಾರ್ ತಗೊಂಡು ಓಡಾಡುವಾಗ ಕಿರುಗಣ್ಣಲ್ಲಿ ನೋಡಿ ನನಗೆ ಬೇಜಾರಾಗಬಾರ್ದು ಅಂತ ಅವಳ ಆಸೆನ ಅದುಮಿಡ್ಕೊತಾಯಿದ್ಲು. ಇವತ್ತು ಅವಳ ಆಸೆಗೆ ನಾನು ಪೂರ್ಣ ವಿರಾಮ ಇಡ್ತಾ ಇದ್ದೀನಿ. ಈ ಕಾರನ್ನು ಅವಳಿಗೆ ನಾನು ಉಡುಗೊರೆಯಾಗಿ ಕೊಡ್ತಾ ಇದ್ದೀನಿ. ಮದುವೆಯಾಗಿ 1 ವರ್ಷ ಆದರೂ ನಾನು ಕಾಣದ ಒಂದು ನಗು ಅವಳ ಮುಖದಲ್ಲಿ ಇವತ್ತು ಕಾಣಿಸ್ತಾ ಇದೆ. ಆ ನಗುವನ್ನು ವರ್ಣಿಸೋಕ್ಕಾಗಲ್ಲ, ಅದರಲ್ಲಿ ಸಾವಿರಾರು ಅರ್ಥಗಳಿದೆ. ಅದು ಮನಸ್ಸಿನ ಮಾತುಗಳಷ್ಟೇ. ನಮ್ಮ ಜೊತೆ ಯಾರೂ ಇಲ್ಲದಿದ್ದಾಗ ನಾವು ಕನಸುಗಳನ್ನು ಕಟ್ಟಿರ್ತೀವಿ, ಆ ಕನಸನ್ನೇನೋ ಸಂಪೂರ್ಣನೂ ಮಾಡ್ತೀವಿ. ಆದರೆ ಆ ಕನಸಿಗೆ ಒಂದು ಜೀವ ಬರೋದು ನಾವು ಇಷ್ಟಪಟ್ಟವರು ಅದಕ್ಕೆ ಈ ರೀತಿ ನಗುವಿನ ಮುಖಾಂತರ ಜೀವ ತುಂಬಿದಾಗ ಮಾತ್ರ. ಬಿಡ್ಲ ವಿನಾಶಕ, ಗಣಪತಿ ಕಾಪಾಡಪ್ಪ ನಮ್ಮ ಕಾರನ್ನು, ನಿನ್ನ ಆಶೀರ್ವಾದಕ್ಕೆ ತಗೋಬಿಡಪ್ಪ, ಇದನ್ನ ಆಶೀರ್ವಾದ ಮಾಡಿಬಿಡಪ್ಪ ಇದಕ್ಕೆ. ಹಾಂ, ಗುಡಿ ಹತ್ರ ಬಂದುಬಿಟ್ಟಿದ್ದೀವಿ ಗಾಡಿ ತಗೊಂಡು. ಇಲ್ಲೇ ನೀವು ಸಖತ್ತಾಗಿರ ಕಾಣಿಸ್ತೈತೆ ಆರ. ಅವ್ರ ಅವ್ರ ಅವ್ರೆ ಹೊಡಿದ್ರಿ ಬಾವ ಕಾಯಿ ಹೊಡಿತಾರ, ನಮ್ಮ ಬಾವ ಕಾಯಿ ಹೊಡಿಯಕ್ಕು ಬರಲ್ಲ, ಕಾಯಿ ಹೊಡಿತಾರ ನಾವು ಹೊಡಿಲ್ಲ. ಪೂಜೆ ನಂಗೆ ಯಾಕೋ ಡೌಟ್ ಹೊಡಿತಾ ಇದೆ, 1 ನಿಮಿಷ ತಡ್ರಿ.
ಮುಂದೆ ಹೋಗಿ ಆಮೇಲೆ ಹೊಡಿರಂತೆ. ಕಷ್ಟ, ನಾನೇ ಹೊಡಿಬೇಕು. ನಿಂಗಣ್ಣ ಮರ್ಯಾದೆ ಇರುತ್ತೆ ನೋಡು. ಓ, ನಿಮ್ಮ ಅಪ್ಪನ ಕೈ ಆಯ್ತಿಲ್ಲ ಮಗಳೇ. ಸೇಡಿ ಸೇಡಿಗೆ ನಾವು ಹಿಡ್ದಾಯ ಹೊಡೆದ್ರಪ್ಪ. ಸರಿ, ನಾವು ಒಂದೇ ಸರಿ ಆಗ್ಬಿಟ್ರೆ ಹಂಗೆ ಆಗುತ್ತೆ ಅಂತ.